न्यूज़ के स्वागत। ಕೋಲಾರ ನಗರದಲ್ಲಿ ಟಿ ಚೆನ್ನಯ್ಯ ಕಂಚಿನ ಪುತ್ಥಳಿಕೆ ಸ್ಥಾಪನೆಗೆ ದಲಿತ ಸಂಘಟನೆಗಳಿಂದ ಒತ್ತಾಯ। ರಾಜ್ಯಕ್ಕೆ ಮತ್ತು ಕೋಲಾರ ಜಿಲ್ಲೆಗೆ ಹಾಗೂ ನಗರ ನಿರ್ಮಾಣದಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿದಂತ ಪ್ರಾಮಾಣಿಕ ನಿಷ್ಪಕ್ಷಪಾತ ಜನಾನುರಾಗಿ ಹೆಸರು ಗಳಿಸಿದಂತ ದಿವಂಗತ ಟಿ ಚೆನ್ನಯ್ಯನವರ ನೆನಪಿಗಾಗಿ ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿ ಕಂಚಿನ ಪುತ್ಥಳಿಯನ್ನು ಸ್ಥಾಪಿಸಬೇಕೆಂದು ಭಾರತೀಯ ದಲಿತ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಮಹಾನಾರಾಯಣ ಸ್ವಾಮಿ ಆಗ್ರಹಿಸಿದರು। ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಹಲವಾರು ಸಂಘಟನೆಗಳ ಮುಖಂಡರುಗಳೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ ಕಳೆದ 13 ವರ್ಷಗಳ ಹಿಂದೆ ಕೆ ಶ್ರೀನಿವಾಸ ಗೌಡರು ಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಚೆನ್ನಯ್ಯನವರು ಜಿಲ್ಲೆಗೆ ನೀಡಿದಂತ ಕೊಡುಗೆಗಳನ್ನು ಸ್ಮರಿಸಿ ನಚಿಕೇತ ನಿಲಯದ ಆವರಣದಲ್ಲಿ ಚೆನ್ನಯ್ಯನವರ ಕಂಚಿನ ಪ್ರತಿಮೆ ಸ್ಥಾಪನೆ ಮಾಡುವ ಆಶ್ವಾಸನೆ ನೀಡಿದರು। ಈಗಲಾದರೂ ಎಲ್ಲ ಜನಾಂಗದ ಆಶಯದಂತೆ ದಲಿತ ಜನಾಂಗಕ್ಕೆ ನೀಡಿದ ಭರವಸೆಯನ್ನು ಈಡೇರಿಸಲು ಶಾಸಕರು ಚೆನ್ನಯ್ಯನವರ ಪುತ್ಥಳಿ ಸ್ಥಾಪನೆಗೆ ಮುಂದಾಗಬೇಕೆಂದು ಒತ್ತಾಯಿಸಿದರು। ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಕಾರ್ಮಿಕರ ಪರ ಹೋರಾಟ ಮಾಡಿದಂತ ಕೆಂಗಲ್ ಹನುಮಂತಯ್ಯನವರ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ, ನಾಮನಿರ್ದೇಶನ ಲೋಕಸಭಾ ಸದಸ್ಯರಾಗಿ, ಮೈಸೂರು ವಿದ್ಯುತ್ ಶಕ್ತಿ ಮಂಡಳಿಯ ಅಧ್ಯಕ್ಷರಾಗಿ, ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅವರ ಸೇವೆ ಅಪಾರವಾಗಿದ್ದು, ಕಮಲಾ ನೆಹರು ಸ್ಯಾನಿಟೋರಿಯಂ ಕ್ಷಯರೋಗ ಆಸ್ಪತ್ರೆ, ನಚಿಕೇತ ನಿಲಯ ನಿರ್ಮಾಣ, ನಗರದಲ್ಲಿ ಪ್ರಥಮ ಬಾರಿಗೆ ಯುಜಿಡಿ ಅಳವಡಿಕೆ, ಜಿಲ್ಲೆಗೆ ವಿದ್ಯುತ್ ಶಕ್ತಿ ತಂದಂತಹ ಹರಿಕಾರರಾಗಿದ್ದು, ಅದೇ ಅಲ್ಲದೆ ಅನೇಕ ಆಸ್ಪತ್ರೆಗಳನ್ನು ಶಾಲೆಗಳನ್ನು, ಬೆಂಗಳೂರಿನಲ್ಲಿ ಅನೇಕ ಬಡಾವಣೆಗಳ ನಿರ್ಮಾಣ, ಅಮಾನಿಕೆರೆ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ರಸ್ತೆಗಳ ನಿರ್ಮಾಣ ಮಾಡಿ ರೈತರಿಗೆ ನೆರವಾಗಿದ್ದು ಅವರ ಸಾಧನೆಗಳಲ್ಲಿ ಪ್ರಮುಖವಾಗಿದ್ದು, ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಅವರು ನೀಡಿದ ಅನೇಕ ಕೊಡುಗೆಗಳು ಬಹಳಷ್ಟು ಇದ್ದು ಅವರ ಪುತ್ಥಳಿ ನಿರ್ಮಾಣ ಅವಶ್ಯವಾಗಿ ಮಾಡಿ ಅವರ ಸೇವೆಗೆ ಗೌರವ ಸಲ್ಲಿಸುವ ಕೆಲಸ ಮಾಡಬೇಕೆಂದು ತಿಳಿಸಿದರು। ಸಾಧನೆ ಮಾಡಿರುವ ಚೆನ್ನಯ್ಯನವರ ಬಗ್ಗೆ ಮುಂದಿನ ಪೀಳಿಗೆ ಅವರ ಬಗ್ಗೆ ತಿಳಿದುಕೊಳ್ಳಲು ಪಠ್ಯದಲ್ಲಿ ಅವರ ಜೀವನ ಚರಿತ್ರೆಯನ್ನು ಅಳವಡಿಸಬೇಕು ಹಾಗೂ ಅವರ ಜೀವನ ಚರಿತ್ರೆಯನ್ನು ಪುಸ್ತಕ ರೂಪದಲ್ಲಿ ಹೊರತರುವ ಕೆಲಸವನ್ನು ಸರ್ಕಾರ ಮಾಡಬೇಕೆಂದು ಒತ್ತಾಯಿಸಿದರು। ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಗಳ ಮುಖಂಡರುಗಳಾದ ಮಂಜು, ರವಿ, ಎಚ್ ಎನ್ ಮೂರ್ತಿ, ರಘು, ಜಯರಾಮ್, ನರಸಿಂಹಪ್ಪ, ಕಲಾವಿದ ಮತ್ತಿಕುಂಟೆ ಕೃಷ್ಣ ಮತ್ತಿತರರು ಹಾಜರಿದ್ದರು। ಕ್ಯಾಮ್ರಾಮನ್ ನವೀದ್ ಪಾಷ ಜೊತೆ ಎಸ್ ಲಕ್ಷ್ಮೀಪತಿ, ಇ9 ನ್ಯೂಸ್ ಕರ್ನಾಟಕ। ಪತ್ರಿಕೆ ಮತ್ತು ಟಿ ಚೆನ್ನಯ್ಯ ರಂಗಮಂದಿರ ಆಗಿರ್ಬೋದು ಮತ್ತು ಪಾರ್ಕ್ ಆಗಿರ್ಬೋದು ಮತ್ತು ಏನು ಕಮಲಾ ನೆಹರು ಕ್ಷಯರೋಗದ ಆಸ್ಪತ್ರೆ ಆಗಿರ್ಬೋದು, ಇಂಥ ಒಂದು ಕಾರ್ಯಗಳು ಮಾಡಿ ಜೊತೆಗೆ ಅವರು ಮಾಡಿರತಕ್ಕಂಥ ಏನು ಕೆಂಗಲ್ ಹನುಮಂತಯ್ಯ ಎನ್ನುವರ ಮಂತ್ರಿಮಂಡಲದಲ್ಲಿ 5 ಜನ ಸದಸ್ಯರಾಗಿರ್ತಾರೆ। ಆ ಒಂದು ಸಂದರ್ಭದಲ್ಲಿ ನಮ್ಮ ಶ್ರೀ ಟಿಚನ್ನವರು ಅದರಲ್ಲಿ ಅವರು ಒಬ್ಬರಾಗಿರ್ತಾರೆ। ಅವರಿಗೆ 9 ಖಾತೆಗಳನ್ನು ನಿಭಾಯಿಸತಕ್ಕಂಥ ಶಕ್ತಿ ಅವರು ಕೊಟ್ಟಿರ್ತಾರೆ। ಆ 9 ಖಾತೆಗಳಲ್ಲಿ PWD ಆಗಿರ್ಬೋದು, ರೇಷ್ಮೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಅನೇಕ ರೀತಿಯಲ್ಲಿ 9 ಖಾತೆಗಳನ್ನು ನಿಭಾಯಿಸಿ ಮತ್ತು ಏನು ಜನರಿಗೆ ತಲುಪಾಗಿರತಕ್ಕಂಥ ವಿದ್ಯಾಭ್ಯಾಸದಿಂದ ಹಿಡಿದು ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿಯಲ್ಲಿ ಶಾಲೆ ಕಟ್ಟಡ ಆಗಿರ್ಬೋದು ಮತ್ತು ಆಸ್ಪತ್ರೆಗಳಾಗಿರ್ಬೋದು ಅನೇಕ ಜನರ ಸೌಕರ್ಯಕ್ಕಾಗಿ ಮಾಡಿರ್ತಕ್ಕಂಥ ಕಾರ್ಯಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಮತ್ತು ಅವ್ರು ಮಾಡಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂತ ಇದೆ। ಹಾಗಾಗಿ ಇಂದು ಏನು ಮುಳಬಾಗಲಲ್ಲಿ ಆವಣಿ ದೇವಸ್ಥಾನಕ್ಕೆ ವಿದ್ಯುತ್ ತಂದುಕೊಟ್ಟ ಏಕೈಕ ವ್ಯಕ್ತಿ ಸನ್ಮಾನ ಶ್ರೀ ಟಿ ಚೆನ್ನಯ್ಯನವರು ಮತ್ತು ಇದೇ ವಿದ್ಯುತ್ತನ್ನು ಅವಿಭಾಜಿತ ಜಿಲ್ಲೆಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಲ್ಲೂ ಸಹ ವಿದ್ಯುತ್ತನ್ನು ಅವರು ಪೂರೈಸ್ತಾರೆ। ವಿದ್ಯುತ್ ಏನು ಆಗಿನ ಬ್ರಿಟಿಷರ ಕಾಲದಲ್ಲಿ ವಿದ್ಯುತ್ ಬಂದ ನಂತರ ಆ ಚಿನ್ನದ ಗಣಿ ಏನು 50 ಸೈಕಲ್ ಅಂತಕ್ಕಂಥದ್ದು ಕರೆಂಟನ್ನು ಅವರು ತರಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ। ಇನ್ನೂ ಅನೇಕ ರೀತಿಯಲ್ಲಿ ಇಂಥ ಕಾರ್ಯಕಲ್ಪಗಳನ್ನು ಮಾಡಿ ಅವರು ಇವತ್ತು ನಮಗೆ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಮರೆಸಿ ಮತ್ತು ಏನು ನಮ್ಮ ಕೋಲಾರ ಒಳಗಡೆ ಬೊಂಬಾಯಿ ಕಾಕಸ್ ಅಂತ ಕರಿತಾ ಇದ್ದೀವಿ ನಾವು ಗಾಂಧಿನಗರದ ಹತ್ರ ದೊಡ್ಡದಾಗಿ ಅದು ಬೊಂಬಾಯಿ ಕಾಕಸ್ ಅಂತ ಇತ್ತು। ಅದನ್ನು ಗಾಂಧಿನಗರದ ಹತ್ರ ಮೊಟ್ಟ ಮೊದಲನೇ ಬಾರಿಗೆ ಬಾಂಬೆಯಲ್ಲಿ ನೋಡ್ಕೊಂಡು ಬಂದದನ್ನು ಟೆಕ್ನಾಲಜಿನ ಇಡೀ ನಮ್ಮ ಕೋಲಾರದಲ್ಲಿ
ಕೋಲಾರದಲ್ಲಿರ್ತಕ್ಕಂಥ ಶೌಚಾಲಯ ಕಂಪ್ಲೀಟ್ ಆಗಿ ಗಾಂಧಿನಗರ ಕಡೆ ಬಂದು ಬೊಂಬಾಯಿ ಕಸಂದ್ರಲ್ಲಿ ಬಾಂಬೆಲಿ ಟೆಕ್ನಾಲಜಿನ ಕಂಡು ಹಿಡಿದು ಅಲ್ಲಿ ಅದನ್ನು ಮಾಡಿಸಿದ್ರು. ಆಮೇಲೆ ಈಜುಡಿದು ಪೈಪ್ ಲೈನ್ ಕೋಲಾರ ಮೆಕ್ಕೆ ವೃತ್ತದಲ್ಲಿ ಶ್ರೀ ಟಿ ಚೆನ್ನಯ್ಯನವರ ಒಂದು ಪ್ರತಿಮೆಯನ್ನು ಪ್ರತಿಮೆಯನ್ನು ಸ್ಥಾಪಿಸಬೇಕಂದೇಳಿ ಇವತ್ತು ಸಂಘ ಸಂಸ್ಥೆಗಳ ಒಂದು ಒತ್ತಾಯ, ಅಂದರೆ ಭಾರತೀಯ ದಲಿತ ಸೇನೆ ಸಂಘಟನೆಯು ಒತ್ತಾಯ ಮಾಡ್ತೈತೆ. ಸುಮಾರು 13 ವರ್ಷಗಳ ಹಿಂದೆ ಸನ್ಮಾನ್ಯ ಶ್ರೀ ಶ್ರೀನಿವಾಸ ಗೌಡರು ಚೆನ್ನಯ್ಯನವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು, ಅವರೊಬ್ಬ ದಲಿತ ನಾಯಕರು, ಅವರ ಕೊಡುಗೆಗಳು ಈ ಜಿಲ್ಲೆಗೆ ಅಲ್ಲದಿರ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡುಗೆಗಳು ಕೊಟ್ಟ ಕೊಡುಗೆಯ ದಾನಿ ಅಂದೇಳಿ 13 ವರ್ಷಗಳ ಹಿಂದೆ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ ಕೆ ಸಿ ಚೆಂಗಲರಾಯ ರೆಡ್ಡಿಯವರ ಪ್ರತಿಮೆಯನ್ನು ಅನಾವರಣ ಮಾಡಬೇಕಂತ ಹೇಳಿದ್ದಾರೆ. ಅದರ ಜೊತೆಗೆ ನಾವು